ಎಲ್ಲರಿಗೂ ನಮಸ್ಕಾರ ಮೊಟ್ಟಮೊದಲಿಗೆ ನಾಡ ಹಬ್ಬ ನಾಡ ದೇವತೆಯ ಹಬ್ಬ ಶರನ್ನವರಾತ್ರಿಯ ಮೂರನೇ ದಿವಸ ಇವತ್ತಿದನ್ನ ಚಂದ್ರಘಟ್ಟ ದಿನ ಅಂತ ಕರೀತಾರೆ ತಾಯಿ ಚಾಮುಂಡಿ ಆ ನಾಡ ದೇವತೆ ನಿಮ್ಮೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಈ ಹಬ್ಬ ಈ ದುಷ್ಟ ಶಕ್ತಿಗಳ ವಿರುದ್ಧ ಶಿಷ್ಟ ಶಕ್ತಿಗಳ ಜಯದ ಪ್ರತೀಕ ನಾಡ ಹಬ್ಬ ಆರಂಭ ಆಗಿದ್ದು ಮೂಲತಃ ಕಂಪಿಲರಾಯನ ಅಕ್ಕನ ಮಕ್ಕಳಾಗಿರತಕ್ಕಂತ ಹಕ್ಕಬುಕ್ಕರು ಸಂಸ್ಥಾಪನ ಮಾಡಿರತಕ್ಕಂತ ವಿದ್ಯಾರಣ್ಯರ ಆಶೀರ್ವಾದದಿಂದ ಸ್ಥಾಪನೆಯಾದ ಬಹುದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲಿಗೆ ಆರಂಭ ಆಗಿ ತದನಂತರ ಅವರ ಅನುಚರರಾಗಿರತಕ್ಕಂತ ನಮ್ಮ ಮೈಸೂರಿನ ಮಹಾರಾಜರು ಪ್ರಜೆಗಳ ಯೋಗಕ್ಷೇಮವನ್ನೇ ವಿಚಾರ ಮಾಡಿದಂತ ಆ ಮನೆತನ ಆ ಸಂಸ್ಥಾನ ಅದನ್ನ ಈ ಮಟ್ಟಕ್ಕೆ ವಿಶ್ವವಿಖ್ಯಾತ ದಸರಾ ಆಗಿ ಇವತ್ತದು ಬೆಳೆದು ಬಂದಿದೆ ಹಬ್ಬಗಳನ್ನು ಆಚರಣೆ ಮಾಡುವುದು ಕೇವಲ ಪೂಜೆಗಾಗಿ ಅಲ್ಲ ಹೋಮ ಹವನಕ್ಕಾಗಿ ಅಲ್ಲ ಪ್ರಸಾದಕ್ಕಾಗಿ ಅಲ್ಲ ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕಲ್ಲ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಆಚರಿಸುವ ಪ್ರತಿ ಹಬ್ಬಕ್ಕೂ ಕೂಡ ಒಂದು ಉದ್ದೇಶ ಇದೆ ತಲತಲಾಂತರದಿಂದ ಪೀಳಿಗೆಯಿಂದ ಪೀಳಿಗೆಗೆ ಆದರ್ಶಗಳನ್ನು ಬಳುವಳಿಯಾಗಿ ಕೊಡಲಿಕ್ಕೆ ಚರಿತ್ರೆಯನ್ನು ತಿಳಿಯಲಿಕ್ಕೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ನಮ್ಮ ಹಿನ್ನೆಲೆಯನ್ನು ಅರಿತು ಇತರರಿಗೂ ತಿಳಿಸಿ ಆ ಮೂಲಕ ಬದುಕಿನಲ್ಲಿ ಸಂತೃಪ್ತಿ ಮುಕ್ತಿ ಕಾಣಲಿಕ್ಕೆ ಮಾಡಿದಂಥ ಒಂದು ಹಾದಿ ಈ ಎಲ್ಲ ಹಬ್ಬಗಳು ಆ ಹಿನ್ನೆಲೆಯಲ್ಲಿ ಈ ನಮ್ಮ ವಿಜಯದಶಮಿ ಆ ವಿಜಯದಶಮಿಯ ಮೂರನೇ ದಿನ ಇಂದು ಪ್ರತಿ ದಿನವೂ ಕೂಡ ತನ್ನದೇ ಆದ ಒಂದು ಅರ್ಥವನ್ನು ಹೊಂದಿದೆ ಆ ಅಂತಹ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾವು ಒಳ್ಳೆಯ ದಿನವನ್ನು ನೋಡುತ್ತೇವೆ ಪ್ರತಿ ಕಾರ್ಯದ ಆರಂಭಕ್ಕೆ ಒಂದು ಗಳಿಗೆ ಅಂತ ಹುಡುಕ್ತೇವೆ ವೈಚಾರಿಕತೆ ಅದರ ಹಿಂದಿರುವ ಉದ್ದೇಶ ಒಳ್ಳೆಯದಾಗಿದ್ದಾಗ ಅಂತಹ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಆರಂಭ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀ ರಾಮಕೃಷ್ಣ ವಿವೇಕಾನಂದ ಯೂತ್ ಡೆವಲಪ್ಮೆಂಟ್ ಸೆಂಟರ್ RDC ಫೌಂಡೇಶನ್ ಆ ಟ್ರಸ್ಟ್ನ ವತಿಯಲ್ಲಿ ಶಿಕ್ಷಣವೊಂದನ್ನು ವ್ಯಕ್ತಿಗೆ ಕೊಟ್ಟರೆ ಇಡೀ ಜಗತ್ತನ್ನೇ ಗೆಲ್ಲಲಿಕ್ಕೆ ಸಾಧನವನ್ನು ಕೈಯಲ್ಲಿ ಕೊಟ್ಟ ಹಾಗೆ ಅನ್ನುವ ಮೂಲ ದೇವನ್ನು ನಂಬಿದ ನಮ್ಮದೊಂದು ಬಳಗ ಆ ಬಳಗದ ವತಿಯಿಂದ ಡಾಕ್ಟರ್ ತ್ರಿವೇಣಿ ಚನ್ನಣ್ಣನವರ್ ಅವರ ಹಾಗೂ ಅವರ ಅವರ ಅಂತಂದರೆ ನಮ್ಮ ಧರ್ಮಪತ್ನಿಯ ಸಮಾನ ಮನಸ್ಕರಿಂದ ಆರಂಭ ಆಗಿರತಕ್ಕಂಥ ಈ ಸಂಸ್ಥೆಯ ಎರಡನೇ ಬ್ಯಾಚ್ನ ಉದ್ಘಾಟನೆ ಈ ವೇದಿಕೆಯಲ್ಲಿ ಇಂದು ಆಸೀನರಾಗಿರ್ತಕ್ಕಂಥ ರಾಜ್ಯದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಪಾದರಸವೆಂದೇ ಗುರುತಿಸಲ್ಪಡುವ ಸಿ ಇಸ್ ನೌನ್ ಆಸ್ ಮರ್ಕ್ಯುರಿ ಇನ್ ದ ಡಿಪಾರ್ಟ್ಮೆಂಟ್ ಇನ್ ಆ್ಯಂಡ್ ಔಟ್ ಶ್ರೀ ನನ್ನ ಕಲೀಗ್ ಮೊಹಮ್ಮದ್ ಸುಜಿತಾರ್ ಅವರೇ ನಮ್ಮ ಬೆಂಗಳೂರಿನ ನಮ್ಮ ನಾಡಿನ ಮಂಡ್ಯದ ಹುಡುಗ ಡಾಕ್ಟರ್ ಬೈ ಪ್ರೊಫೆಷನ್ ನೌ ಸರ್ವಿಂಗ್ ಇನ್ ಮಣಿಪುರ್ ಆತ್ಮೀಯ ಸ್ನೇಹಿತ ನಾಗಾರ್ಜುನ್ ಗೌಡರ್ ಅವರೇ ನಮ್ಮ ಪಕ್ಕದ ಜಿಲ್ಲೆ ಆ ಜಿಲ್ಲೆಯಲ್ಲಿ ಪುಟ್ಟ ಗ್ರಾಮದಿಂದ ಬಂದಿರತಕ್ಕಂಥ ನಮ್ಮ ನಲ್ಸಾರ್ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ದಟ್ ಲಾ ಯೂನಿವರ್ಸಿಟಿಯ ಹೈದರಾಬಾದ್ ಪ್ರಾಡಕ್ಟ್ ಆತ್ಮೀಯ ಗೆಳೆಯ ಪ್ರಮೋದ್ರವರೇ ಈ ವರ್ಷದ ಯಶಸ್ವಿ ಸ್ಪರ್ಧಾಳು ನಮ್ಮ ಚಿಕ್ಕಮಗಳೂರಿನ ಕೊಪ್ಪದ ಹುಡುಗ ಅತ್ಯಂತ ಮಧ್ಯಮ ವರ್ಗದಿಂದ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗ ಸತತ ಪ್ರಯತ್ನಗಳ ಮೂಲಕ ಈ ವರ್ಷ IPSಗೆ ಸೇವೆಗೆ ಆಯ್ಕೆಯಾಗಿರತಕ್ಕಂಥ ಗೆಳೆಯ ಮುಂದೆ IAS ಆಗಿ ವಾಪಸ್ ಕರ್ನಾಟಕಕ್ಕೆ ಬರಲಿ ಅಂತ ಹರಸ್ತಾ ಶ್ರೀ ಮಿಥುನ್ರವರೇ
ಇದೆಲ್ಲದರ ಜೊತೆಗೆ ನಾನು ನನ್ನ ಭಾರತೀಯ ಪೊಲೀಸ್ ಸೇವೆ ಐಪಿಎಸ್ ಸೇವೆಯನ್ನು ಆರಂಭ ಮಾಡಿದಾಗ ಪೊಲೀಸ್ ಪೇದೆಯಾಗಿದ್ದು ಪೊಲೀಸ್ ಸಿಬ್ಬಂದಿಯಾಗಿದ್ದು ಕಂಟ್ರೋಲ್ ರೂಮ್ ಎಸ್ಪಿ ಆಫೀಸ್ ಸ್ಪೆಷಲ್ ಮೆಸೆಂಜರ್ ಇಂಟೆಲಿಜೆನ್ಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡಿ ಎಂದೂ ವಿರಮಿಸದೆ ಯಾವತ್ತೂ ರೆಸ್ಟ್ ಮಾಡದೆ ಕನಸನ್ನು ಕಂಡು ಆ ಕನಸಿಗೆ ತಕ್ಕ ಶ್ರಮ ಬರೀ ಕನಸು ಕಾಣೋದಷ್ಟೇ ಅಲ್ಲ ಮಿಲಿಯನ್ಸ್ ಬಿಲಿಯನ್ಸ್ ವಿಲ್ ಡ್ರೀಮ್ ಅ ಲೈಫ್ ವಿಚ್ ದೇ ವಾಂಟ್ ಟು ಲಿವ್ ನಾವು ಬದುಕಿದ ಹಾಗೆ ಅಥವಾ ಯಾರನ್ನೋ ನೋಡಿದ ಹಾಗೆ ನಾನು ಬದುಕಬೇಕು ಅಂತ ಸಾವಿರಾರು ಜನ ಕನಸು ಕಾಣ್ತಾರೆ ದೇರ್ ಇಸ್ ನೋ ಡರ್ತ್ ಆಫ್ ಡ್ರೀಮರ್ಸ್ ದೇರ್ ಇಸ್ ನೋ ಲ್ಯಾಕ್ ಆಫ್ ಪೀಪಲ್ ಹೂ ಡ್ರೀಮ್ ಬಿಗ್ ಥಿಂಗ್ಸ್ ಆದರೆ ಆ ಕನಸನ್ನು ಕಂಡು ಅದಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ದೇಶಕ್ಕೊಂದು ಪಂಚವಾರ್ಷಿಕ ಯೋಜನೆ ಇರುವ ಹಾಗೆ ಮನೆಗೆ ಒಂದು ವಾರದ ಸಂತೆಗೆ ಒಬ್ಬ ತಾಯಿ ಮಾಡುವ ಯೋಜನೆ ಇದ್ದ ಹಾಗೆ ಒಬ್ಬ ರೈತ ಮುಂಗಾರು ಆರಂಭ ಆದ ತಕ್ಷಣ ಯಾವಾಗ ಕಳೆ ತೆಗಿಬೇಕು ಯಾವಾಗ ಕಸ ತೆಗಿಬೇಕು ಯಾವಾಗ ಬೀಜ ತರಬೇಕು ಯಾವಾಗ ಗೊಬ್ಬರ ತರಬೇಕು ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ಯೋಜನೆ ಮಾಡೋ ಹಾಗೆ ಯೋಜನೆಯನ್ನು ಕನಸನ್ನು ಕಂಡ ಕನಸಿಗೆ ಯೋಜನೆಯನ್ನು ಮಾಡಿ ತಾನಷ್ಟೇ ಅಲ್ಲ ಪೊಲೀಸ್ ಪೇದೆಯಿಂದ ಪಿಡಿಒ ಸಾಮಾನ್ಯ ಪಿಡಿಒ ಅಲ್ಲ ಒಳ್ಳೆ ಪಿಡಿಒ ಇವತ್ತು ಅರ್ಬಾವಿ ಬೆಳಗಾವಿ ಜಿಲ್ಲೆಯ ಯಾವ್ರದು ಬೆಕ್ಕಿನಕೆರೆ ಆ ಊರಲ್ಲಿ ಹೋಗಿ ಕೇಳಿದ್ರೆ ಹೇಳುತ್ತಾರೆ ಅಶೋಕ್ ಮಿರ್ಜೆ ಪಿಡಿಒ ಇದ್ದಾಗ ಹೇಗಿದ್ರು ಏನೆಲ್ಲ ಮಾಡಿದರು ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಡಿ ಏನೆಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ರು ವಾಟ್ ಆಲ್ ಹಿ ಯೂಸ್ ಟು ಡೂ ಫಾರ್ ದ ವೆಲ್ಫೇರ್ ಆಫ್ ದಟ್ ಪರ್ಟಿಕ್ಯುಲರ್ ವಿಲೇಜ್ ಅಂತ ಕೇಳಿದರೆ ಒಳ್ಳೆ ಪಿಡಿಒ ಆಗಿದ್ದು ತನ್ನ ಜೊತೆ ಇನ್ನೊಬ್ಬರು ಪಿಡಿಒ ಆಗಿದ್ದರು ಹಸಿವಂತೆ ಅನ್ನೋ ಚಿಕ್ಕ ಗ್ರಾಮ ಸೊರಬ ನಮ್ಮ ಶಿವಮೊಗ್ಗದ ಸೊರಬದ ಹಸಿವಂತೆ ಅನ್ನೋ ಗ್ರಾಮದಲ್ಲಿ ಅದು ಎಂಥ ಗ್ರಾಮ ಅಂದರೆ ಊರಿಗೆ ಬಸ್ ಬರಲ್ಲ ಊರಿಗೆ ನ್ಯೂಸ್ ಪೇಪರ್ ಬರಲ್ಲ ಆ ಹೆಣ್ಮಗ ಒಂದು ವಾರದ್ದೇನಾದರೂ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಬೇಕಿತ್ತು ಅಂದರೆ ಸೊರಬಕ್ಕೆ ಬರಬೇಕು ಸೊರಬದ ಜನರಲ್ ಲೈಬ್ರರಿಯಲ್ಲಿ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ಆ ಒಂದು ಇಡೀ ಒಂದು ವಾರದ್ದನ್ನು ಆ ಕರೆಂಟ್ ಅಫೇರ್ಸನ್ನು ನೋಡಿ ನೋಟ್ಬುಕ್ಕಲ್ಲಿ ಬರ್ಕೊಂಡು ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಬ್ಬರೂ ತಯಾರಾಗಿ ಇಬ್ಬರೂ ಪಿ ಡಿ ಒ ಇದ್ದು ಇಬ್ಬರೂ ಕೆ ಎಸ್ ಅಧಿಕಾರಿಗಳಾದರು ಅದರಲ್ಲಿ ನಮ್ಮ ಅಶೋಕ್ ಅವರ ಯಜಮಾನ ಅವ್ರ ಮಿಸ್ಸಸ್ಸು ನಿಮ್ಮ ಬಾಸ್ ಇವ್ರ ಬಾಸ್ ಇವರು ಕೆಲಸ ಮಾಡೋ ಕಚೇರಿಯಲ್ಲಿ ಅಶೋಕನ ಸೂಪರ್ವೈಸರಿ ಆಫೀಸರ್ ಅಂಥವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದರ ಜೊತೆಗೆ ನೀವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಒಂದು ಹಬ್ಬದ ಯಶಸ್ವಿ ಭಕ್ತಾದಿಗಳ ಪೂಜೆ ಪುನಸ್ಕಾರ ದಾಸೋಹದಲ್ಲಿರ್ತದೆ ನೀವು ಬಸವಣ್ಣನ ಬಗ್ಗೆ ಓದ್ಕೊಂಡಿದ್ದೀರಲ್ಲ ಕನ್ನಡಿಗನಾದವನು ಪ್ರಪ್ರಥಮವಾಗಿ ತಿಳಿಯಬೇಕಾದ ಕೆಲ ಮೂಲಭೂತ ಅಂಶಗಳಲ್ಲಿ 12ನೇ ಶತಮಾನದ ಬಸವಣ್ಣನ ಚಳುವಳಿ ಧಾರ್ಮಿಕ ಸುಧಾರಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥ ಅಣ್ಣ ಬಸವಣ್ಣ ಎರಡಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಒಂದು ಕಾಯಕವೇ ಕೈಲಾಸ ಇನ್ನೊಂದು ದಾಸೋಹ ಬಂದವರಿಗೆಲ್ಲ ದಾಸೋಹ ಮಾಡಬೇಕು ಅಂತ ಸೊ ನಿಮ್ಮೆಲ್ಲರನ್ನ ಕೇಂದ್ರೀಕರಿಸಿ ಈ ಸಂಸ್ಥೆಯಿಂದ ನೀವಲ್ಲ ನಿಮ್ಮಿಂದ ಸಂಸ್ಥೆ ಜನರಿಂದ ಸರ್ಕಾರ ಅಲ್ಲ ಸರ್ಕಾರದಿಂದ ಜನರಲ್ಲ ಜನರಿಂದ ಸರ್ಕಾರ ಅಧಿಕಾರಿಗಳಿಂದ ಪ್ರಜೆಗಳಲ್ಲ ಪ್ರಜೆಗಳಿಂದ ಅಧಿಕಾರ ಅಧಿಕಾರಿಗಳು ಈ ಭಾವನೆ ನಮ್ಮಲ್ಲಿದೆ ನಿಮ್ಮಲ್ಲೂ ಬರಬೇಕು 5 ಜನ ಮಾತನಾಡಿ ಅವರವರ ಅನುಭವಗಳನ್ನು ನಿಮ್ಮೆದುರುಗಡೆ ಹಂಚಿಕೊಂಡ್ರು ಈ ಬ್ರೈನ್ಗೆ ಈ ಮೆದುಳಿಗೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಒಂದಿರ್ತದೆ ವ್ಯವಧಾನ ಅಂತ ಕನ್ನಡದಲ್ಲಿ ಕರೀತಾರೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಅಂತ ಕರೀತಾರೆ ಇಟ್ಸ್ ವೆರಿ ಲೆಸ್ ನಂದಂತೂ ಭಾಳ ಕಡಿಮೆ ಯು ಕಾಂಟ್ ಹೋಲ್ಡ್ ಮೀ ಬಿಯಾಂಡ್ 10-15 minutes ಇನ್ ಎನಿ ಸಬ್ಜೆಕ್ಟ್ ಮೈ ಅಟೆನ್ಷನ್ ಸ್ಪ್ಯಾನ್ ಆಫ್ ಅಟೆನ್ಷನ್ ವಿಲ್ ಶಿಫ್ಟ್ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಸೋ
so intense and so reaching and so relevant for me specifically. I will learn only those things, or I have a tendency to learn those things which will help me personally according to my perception. My perception may be right or wrong. So nimma span of attention estidiyo nanu gottilla illi poorthi namma Ashok maatnadidru, then Pramod spoke, Nagarjuna spoke, then Mithun spoke, now I am. So ಕೇಳುವುದಕ್ಕಿಂತ ನೆನಪಿನಲ್ಲಿಟ್ಟುಕೊಳ್ಳೋದು ಬಹಳ ಮುಖ್ಯ. ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕಿಂತ ಅವಶ್ಯಕತೆ ಇದ್ದಾಗ ಅದನ್ನು ಪುನರುಚ್ಚಾರಣೆ ಮಾಡಿ ಬರೆಯುವುದು ಬಹಳ ಮುಖ್ಯ. ವಾಟ್ ಡಿಸೈಡ್ಸ್ ದ ಸಕ್ಸಸ್ ಆರ್ ಫೇಲ್ಯೂರ್ ಇನ್ ಯು ಪಿ ಎಸ್ ಸಿ? ಇಯರ್ಸ್ ಟು ಗೆದರ್ ವಿ ರೀಡ್ ಲಾಟ್ ಆಫ್ ಬುಕ್, ವಿ ಲಿಸನ್ ಟು ಸೋ ಮೆನಿ ಪೀಪಲ್, ವಿ ಪ್ರಾಕ್ಟೀಸ್ ಸೋ ಮೆನಿ ಥಿಂಗ್ಸ್, ವಿ ರೈಟ್ ಸೋ ಮೆನಿ ಮಾಕ್ ಟೆಸ್ಟ್. ಅಲ್ಟಿಮೇಟ್ಲಿ ದಟ್ particular 3 hours, and that too the answers written will decide our fate, is it not? So neevu enenanna nenapittukoltira idralli helidrallella nenapittukondiddanna nimma jeevanadalli eshtu alavadaneyanna maadkoltiri annodra mele nimma jeevana nimma yashassu nirdhara agutte. I have a habit, nanagondu havyasa ide. I never depend on my memory power because it has cheated me so many times. Nanage adu baala mosa madide. So I write down everything. I will have just a small pocket diary, literally everything. She knows me because Sujita was my probationer in Shumuga. She was my ASP in Nanjangudu, Mysore district, and she worked with me in central range as colleague, as superintendent of police, nama KGF. KGF idiyala gotala, nam yesh avaru movie band mele innu famous aagide. Part 2 band mele bahusha innu famous agutte. He is a very good actor. So KGF alli nan jothe idru. I write down literally everything because there is so much information I come across every day. So ನನಗೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಇರೋದ್ರಿಂದ ದ ಫಸ್ಟ್ ಕ್ವಾಲಿಟಿ ಆಫ್ ಯು ಶುಡ್ ಬಿ ದ್ಯಾಟ್ ಯು ಶುಡ್ ರೈಟ್ ಡೌನ್ ವಾಟ್ ಎವರ್ ಇಟ್ ಈಸ್ ರೆಲೆವೆಂಟ್. ಯು ಶುಡ್ ಮೆಮರೈಸ್ ವಾಟ್ ಎವರ್ ರೆಲೆವೆಂಟ್. ನಾನು ವಿ ವುಡ್ ಲೈಕ್ ಟು ಟೇಕ್ ಫ್ಯೂ ಕ್ವೆಶನ್ಸ್ ಇಫ್ ಯು ಹ್ಯಾವ್. ಐ ವಿಲ್ ಸ್ಪೀಕ್ ಲೆಸ್ ಅಂಡ್ ಮೇಕ್ ಯುನೋ ಗಿವ್ ಅಪರ್ಚುನಿಟಿ ಫಾರ್ ಯು ಪೀಪಲ್ ಟು ಆಸ್ಕ್ ಕ್ವೆಶನ್ಸ್. ನಾನು ಮಾಡಿದ್ದು ಇಷ್ಟೇ ರೀ ಸ್ವಾಮಿ. ಐ ಥಿಂಕ್ ದಟ್ ಐ ಆಮ್ ನಾಟ್ ರೆಲೆವೆಂಟ್ ನೌಡೇಸ್ ಬಿಕಾಸ್ ಇಟ್ಸ್ ಆಲ್ರೆಡಿ 12 years, 2008 civil service examinations, and we were lucky enough to have two optionals. Erad optional itto, and optionally 60 marks ke one question, only 5 questions we used to answer. So now it has completely changed. 12 and a half. See even if nodi ishtu badalavane aagide, so you are definitely going to face that tough examination, but it's not impossible as already successful people have elaborated to you. Ad impossible alla. My submission or my request, my advice to you is only this much. First, why you have chosen this service, that should be very clear to you. Yaake neevu ee service anna athwa UPSC anna barita idiri? Naneno UPSC preparation adre KPSC agutte anta helidru adakke barita idira? Athwa yaranno nodi barita idira? Yardo ondu ಭಾಷಣವನ್ನು ಕೇಳಿ ಬರಿತಾ ಇದ್ದೀರಾ? ಮನೆಯಲ್ಲಿ ಒತ್ತಾಯ ಮಾಡಿದ್ರು ಅಂತ ಬಂದು ಬರಿತಾ ಇದ್ದೀರಾ? ಅಥವಾ ಜೆನ್ಯೂನ್ ಆಗಿ ನಿಮಗೆ ಆ ಸರ್ವಿಸ್ಗೆ ನಾನು ಸೇರಬೇಕು, ಸೇರಿದ ಮೇಲೆ ನನಗೆ ಈ ದೇಶದ ಬಗ್ಗೆ, ನಾಡಿನ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ, ಹಾಗಾಗಿ ಬರಿಬೇಕು ಅಂತಿದೆಯಾ? ಮೇಕ್ ಇಟ್ ವೆರಿ ಕ್ಲಿಯರ್. ಇಫ್ ಸೋ, ಇಫ್ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಪುಟ್ ಇನ್, ಏನು ಮಾಡಲಿಕ್ಕೆ ನೀವು ಇಚ್ಛೆ ಪಡ್ತಿದ್ದೀರಾ? ಕೇವಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರಿ ಮಟೀರಿಯಲ್ ಅನ್ನು ಕಲೆಕ್ಟ್ ಮಾಡಿ ಕ್ಲಾಸ್ಗೆ ಅಟೆಂಡ್ ಆಗಿ ವಾಪಸ್ ಹೋಗಿ ಟೈಮ್ ಪಾಸ್ ಮಾಡಿ ಪಾರ್ಟಿಗಳನ್ನು ಮಾಡಿಕೊಂಡು ಗಾಸಿಪ್ಗಳನ್ನು ಮಾಡಿಕೊಂಡು ಮನೆಯವರಿಗೂ ಬರ್ಡನ್ ಆಗಿ ಸ್ನೇಹಿತರಿಗೂ ಬರ್ಡನ್ ಆಗಿ ನೀವು ಬಂದರೆ ಸಾಕು ದೂರ ಹೋಗುವಂಥ ವ್ಯಕ್ತಿಗಳು ನೀವು ಆಗಬೇಕು ಅನ್ಕೊಂಡಿದ್ದೀರಾ? ಬಂದ, ನೋಡ್ದ, ಒಡೆದ, ಸಕ್ಸಸ್ ಆದ, ಸರ್ವಿಸ್ ಮಾಡ್ದ, ಹಾಗಾಗಬೇಕು ಅಂದ್ಕೊಂಡಿದ್ದೀರಾ? 17 ವೈಸಾ ನಾಗಾರ್ಜುನ ಗೌಡ, ಕೌಶಿಕ್, ಆಲ್ ದೋಸ್ ಪೀಪಲ್, ಆ್ಯಂಡ್ ಟುಡೇ
they are our colleagues in different various states. So life is very short, and we should not waste our time. Especially we should not waste the money, of hard earned money of our parents. Tande taayigalu koduva prati rupayigu kuda you should be accountable. If you are paying a particular amount to a book, will it be one more book which is already lying in the library? ನಿಮ್ಮ ಲೈಬ್ರರಿಯಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಪುಸ್ತಕಗಳಿರ್ತವೆ, ಓದಲಾರದೆ ನನಗೂ ಇದ್ದಾವೆ. ಹಾಗೆ ನೋಡಿದರೆ ನನಗೆ ನೈತಿಕ ಶಕ್ತಿ ಇಲ್ಲ ಅದನ್ನು ಹೇಳಲಿಕ್ಕೆ. ಆ ಥರ ಆಗುತ್ತಾ, ಅಥವಾ ಆರ್ ಯು ರಿಯಲಿ ಗೋಯಿಂಗ್ ಟು ರೀಡ್ ಇಟ್? ನೀವು ಅದನ್ನು ಓದ್ತೀರಾ? ಯು ಆರ್ ನಾಟ್ ಹಿಯರ್ ಟು ಡೂ ಎನಿ ರಿಸರ್ಚ್. ನಾವು ರಿಸರ್ಚ್ ಮಾಡಲಿಕ್ಕೆ ಬಂದಿದ್ದೀವ? ಥೀಸಿಸ್ ಬರೆಯಬೇಕಾಗಿದೆಯಾ? ವಾಟ್ ರಿಕ್ವೈರ್ಡ್? 12.5 ಅಂಕಕ್ಕೆ ಎಷ್ಟು ಬರಿಬೇಕು ಅಷ್ಟೇ. ಸಿ ಟೋಲ್ಡ್ ಇಟ್, ಫಸ್ಟ್ 3 lines, ಕನ್ಕ್ಲೂಡಿಂಗ್ 3 lines, 15 sentences, ದಟ್ಸ್ ಆಲ್. ಅಷ್ಟು ಸಿನಾಪ್ಸಿಸ್ ಮಾಡಿ, ಅಟಾಪ್ಸಿ ಮಾಡಿ ಆ ಮಟ್ಟಕ್ಕೆ ತಯಾರಿ ಆಗಲಿಕ್ಕೆ ನನ್ನ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನನಗೆ ಸಹಾಯ ಮಾಡುತ್ತಾ? ನಾನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಫ್ರೆಂಡ್ಸ್ ನನಗೆ ಸಹಾಯ ಮಾಡ್ತಾರಾ? ನಾನು ತೆಗೆದುಕೊಳ್ಳುವ ಪುಸ್ತಕ, ವಿಲ್ ಇಟ್ ಬಿ ರೆಲೆವೆಂಟ್ ಟು ರೈಟ್ ಮೈ ಎಕ್ಸಾಮಿನೇಷನ್? ರೂಮ್ ವಿಚ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್, ದ ಪ್ಲೇಸ್ ವಿಚ್ ಐ ಆಮ್ ಗೋಯಿಂಗ್ ಟು ಸಿಟ್ ಅಂಡ್ ಸ್ಟಡಿ, ದ ಟೇಬಲ್, ದ ಪೆನ್, the notebook, the food I eat, or the things which I see every day in and out, the places I visit, the people I interact, will it be helpful to me? Nandu ondu balavada nambike, nam guruji avaru helida hage, all the success of this world, they are achieved through 99% of inspiration and 1% of effort. Are you having that killer zeal, or zeal aa idiya, aa shakti nimmalli idiya anta? Adu ellinda barutte? Market alli sigutta, coaching institution alli sigutta, master inda sigutta? It is inborn or cultivated. I have cultivated. Nanage born quality ante enilla. People say adu hage hige anta. No, nan kalthidini adanna. ಒಂದೊಂದೇ ಗುಣಗಳನ್ನು ಆಯ್ಕೆ ಮಾಡಿಕೊಂಡು ನನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದೀನಿ. ಎಂದೆಂದೂ ಸೋಲೊಪ್ಪದ ಗುಣ, ಎಂದೆಂದೂ ಕೂಡ ನಕಾರಾತ್ಮಕ ಆಲೋಚನೆಗಳು ಬರೆದಿರುವ ಗುಣ, ಒಂದನ್ನು ಬಯಸಿದರೆ ಅದನ್ನು ಪಡೆಯಲಿಕ್ಕೆ ಬೇಕಾದಂಥ ಶ್ರಮವನ್ನು ಹಾಕ್ತಕ್ಕಂಥ ಗುಣ, ಬದುಕುವುದಾದರೆ ಶ್ರೇಷ್ಠ ಬದುಕನ್ನೇ ಬದುಕಬೇಕೆನ್ನುವ ಗುಣ. ಸೊ ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದು ಯು ಪಿ ಎಸ್ ಸಿನಪ್ಪ. ಐ ವಾಂಟ್ ಟು ಲೀಡ್ ಅ ಗುಡ್ ಲೈಫ್, ಯು ನೋ, ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ಮೆನಿ 100,000 lakhs crores. ಅಷ್ಟು ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಬದುಕು ನನ್ನದಾಗಬೇಕಾಗಿತ್ತು. ನಾನು ರಾಜನ ಮಗನಲ್ವಲ್ಲ, ಅಥವಾ ನಾವು ರಾಜಪ್ರಭುತ್ವದ ಪದ್ಧತಿಯಲ್ಲಿದ್ದೀವ ಇಲ್ವಲ್ಲ? ಹಾಗಿದ್ರೆ ಬರ್ತಿತ್ತೇನೋ? ರಾಜನ ಮಗ ರಾಜ ಆಗ್ತಿದ್ದ, ಸೇನಾಧಿಕಾರಿಯ ಮಗ ಸೇನಾಧಿಪತಿ ಆಗ್ತಿದ್ದ. ನಾವು ವಿ ಆರ್ ಇನ್ ಡೆಮೋಕ್ರಸಿ ಅಲ್ವೇ? ವಿ ಆರ್ ಇನ್ ಡೆಮೋಕ್ರಸಿ. ಇನ್ ಎ ಡೆಮೋಕ್ರಸಿ ಪೀಪಲ್ ಆರ್ ಸುಪ್ರೀಮ್, ಆ್ಯಂಡ್ ದೇರ್ ಇಸ್ ಅ ಸಿಸ್ಟಮ್ ಟು ಎಂಟರ್ ಇನ್ ಟು ದ ಬ್ಯೂರಾಕ್ರಸಿ, ದಟ್ ಈಸ್ ಕಾಲ್ಡ್ ದೇರ್ ಇಸ್ ಅ ಬಾಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ವಿಚ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿಚ್ ಸೆಲೆಕ್ಟ್ಸ್ candidates based on pure meritocracy, pure merit. If you are fit, there you are taken irrespective of whatever you are. If you are unique, if you are fit to be in, you know, for that service, they will take you. We are example for it. Ati samanyarale samalu, we all are normal students. I am a normal student. See, he, all of us, ellru irutivi, but each of us have got some uniqueness in us. Beat in our effort, beat in our approach, beat the way we define things, beat the way we have taken our lives. Aa taradalli nammalli uniqueness annodu irthade. So hage nimmalli ond irthade. Kuvempur avaru heltare illi yaru mukhyaralla, yaru amukhyaralla. ಯಾರಿಗೂ ಕೂಡ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟು ತಲೆ ಮೇಲೆ ಹೊತ್ತುಕೊಂಡು ಕೂಡುವ ಅವಶ್ಯಕತೆಯೂ ಇಲ್ಲ. ಯಾರನ್ನೂ ಕೀಳಾಗಿ ಕಂಡು ಇವನು ಕೆಲಸಕ್ಕೆ ಬಾರದವನು ಅಂತ ನಕಾರಾತ್ಮಕ ಧೋರಣೆಯನ್ನು ತೋರುವ ಅವಶ್ಯಕತೆಯೂ ಇಲ್ಲ. ನಮ್ಮಲ್ಲಿ ಒಂದು ಕ್ವಾಲಿಟಿ ಇರ್ತದೆ, ಅದನ್ನು ಬೆಳಿಬೇಕು. ಸೊ ಅಂತಹ ಗುಣಗಳನ್ನು ಐಡೆಂಟಿಫಿಕೇಶನ್ ಮಾಡಿಕೊಂಡು ಬುದ್ಧ ಅನ್ನೋ ಬಹುದೊಡ್ಡ ಪದವನ್ನು ನನ್ನ ಗೆಳೆಯ ಯೂಸ್ ಮಾಡಿದ ನಿಮ್ಮೆಲ್ಲದರ ಎದುರಿಗೆ, ಬುದ್ಧ ಆಗಬೇಕು ಅಂತ ಹೇಳಿ, ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ, 1 ವರ್ಷ ನನಗಿದು ಅಜ್ಞಾತವಾಸ ಅಂತ ಅನ್ಕೋಬೇಕು. ನೀವು ಕಷ್ಟದಲ್ಲಿದ್ದೀರಾ? ಬಡತನದಲ್ಲಿದ್ದೀರಾ? ತಂದೆ ತಾಯಿಗಳು ಬಹಳ ಕಷ್ಟಪಡ್ತಿದ್ದಾರಾ? ಹಾಗಿದ್ರೆ ಈಗ ಆಲ್ರೆಡಿ ಅವರು ವನವಾಸವನ್ನು ಅನುಭವಿಸ್ತಾ ಇದ್ದಾರೆ ಅಲ್ವೇ? ನನಗೆ ಹೀಗೆ ಅನ್ಕೊಳ್ತಿದ್ದೆ, ಇನ್ನೂ ನನಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ
ನಾನು ವಿದ್ಯಾರ್ಥಿ ಆಗಿದ್ದಾಗ ಅನ್ಕೊಳ್ತಿದ್ದೆ. ಯಾಕೆ ಅನ್ಕೊಳ್ತಿದ್ದೆ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನಾಯಕ ಧಾರಾವಾಹಿ ಬರ್ತಾ ಇದೆ, ನೋಡ್ತಿದ್ದೀರಲ್ಲ, ನೋಡ್ಬೇಕಪ್ಪ ಯಾವ್ದ್ಯಾವುದೋ ನೋಡೋದಕ್ಕಿಂತ ನಾನು ಐ ಆಮ್ ವೆರಿ ಹ್ಯಾಪಿ. ಅವಾಗೆಲ್ಲ ಮೊದಲು ಯಾವ್ಯಾವ ಧಾರಾವಾಹಿಗಳು ಬರ್ತಿದ್ದು, ಮೂರು ಸಾರಿ ಫ್ರೇಮ್ ತೋರಿಸೋರು, ಹಿಂಗೆ ಒಳ್ಳೆ ದಾತಿ ಸೊಸಿ ಜಗಳಾಡಿದ್ದು ಬಡದಾಡಿದ್ದು. ಅಟ್ಲೀಸ್ಟ್ ನೌ ವಿ ಹ್ಯಾವ್ ಗುಡ್ ಸೀರಿಯಲ್ಸ್. ಮಹಾನಾಯಕ ಅನ್ನೋ ಒಂದು ಸೀರಿಯಲ್ಲು, ಮಹಾಭಾರತ ಅನ್ನೋ ಒಂದು ಸೀರಿಯಲ್ಲು, ರಾಧಾಕೃಷ್ಣೆ ಪರವಾಗಿಲ್ಲ ಅಂದ್ರೆ ಅಂದ್ರ ಅದಿದೆ ಅಂತಲ್ಲ, ದೇರ್ ಈಸ್ ಬರೀ ರಾಧಾಕೃಷ್ಣ ಅಂತ ಹೇಳಕತ್ತಾರ ಅವರು, ಮುಂದೇನತನದ ಹೇಳವಲ್ರ. ನಮಗ್ ಬೇಕಾಗಿರೋದು ಕೃಷ್ಣನ್ ಹೆಂಗ್ ಕೊಂದನ, ಹೌದು ಇದು ಕಂಸನನ್ನ ಅಲ್ವೇ, ಇದು ಧರ್ಮ ಮತ್ತು ಅಧರ್ಮಕ್ಕೂ ನಡೆದ ಯುದ್ಧದಲ್ಲಿ ನಾವು ನೋಡ್ಬೇಕಾಗೈತಿ. ಇವರು ರಾಧಾಕೃಷ್ಣ ಪರವಾಗಿಲ್ಲ, ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್, ಬಟ್ ಇಟ್ ಇಸ್ ನಾಟ್ ಎಂಟೈರ್ ಲೈಫ್. ಕೃಷ್ಣ ಹ್ಯಾಸ್ ಡನ್ ಸೋ ಮೆನಿ ಥಿಂಗ್ಸ್. ಸೊ ಆದ್ದರಿಂದ ಶ್ರೀಕೃಷ್ಣ ಭಗವಾನನ ಯದ್ಭಾವಂ ತದ್ಭವತಿ ತೇನ ವಿನೀ ತೃಣಭಪಿ ನ ಚಲತಿ ಅನ್ನೋ ಪ್ರತಿಯೊಂದು ವಾಕ್ಯವನ್ನು ನಾನು ಬಲವಾಗಿ ಕೇಳ್ತೇನೆ, ನೋಡ್ತೇನೆ. ಭಗವದ್ಗೀತೆ ಪ್ರತಿ ಭಾರತೀಯನ ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಮಹಾನ್ ಗ್ರಂಥ ಎಂದು ಬಲವಾಗಿ ನಂಬಿ ಅದನ್ನು ಪ್ರತಿ ಹಂತದಲ್ಲೂ ಪ್ರತಿ ವಿದ್ಯಾರ್ಥಿಗಳು ಹೇಳುವಂಥ ವ್ಯಕ್ತಿ ನಾನು. ಮಹಾಭಾರತದಿಂದ ಕಲಿಯಲಿಕ್ಕೆ ಸಾಕಷ್ಟಿದೆ. ಮಹಾನಾಯಕ ಅಂತ ಹೇಳಿದ್ನಲ್ಲ, ಅಂಬೇಡ್ಕರರು ಸ್ವಾತಂತ್ರ್ಯದ ಬಗ್ಗೆ, ಫ್ರೀಡಮ್ ಅಂದರೆ ಏನು, ಕೇವಲ ರಾಜಕೀಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಲ್ಲ ಅಂತ ಅಂದರು. ಎಲ್ಲಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಅಂತ. ಓಹೋ, ಹಾಗಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಮೂರು ಹೊತ್ತು ಊಟ ಮಾಡಲಿಕ್ಕೆ ಆಹಾರ ಸಿಗಬೇಕು, ಪ್ರತಿಯೊಬ್ಬ ಮಗುವಿಗೂ ಕೂಡ ಕಲಿಯಬೇಕಾದ ಶಿಕ್ಷಣ, ವಾಟ್ ಎವರ್ ಎಜುಕೇಷನ್ ದ ಕಿಡ್ ಚೈಲ್ಡ್ ಅಂಡ್ ಸ್ಟೂಡೆಂಟ್ ಆಸ್ಪೈರ್ಸ್ ಟು ಕಂಪ್ಲೀಟ್ ಪರ್ಸ್ಯೂ, ಆ ಶಿಕ್ಷಣಕ್ಕೆ ಅವಕಾಶಗಳು ಅಪಾರ್ಚುನಿಟೀಸ್ ಶಲ್ ಬಿ ದೇರ್. ಒಂದು ಡಿಗ್ನಿಫೈಡ್ ಲೈಫ್, ಹೂ ಎವರ್ ಐ ಮೇ ಬಿ, ನಾನು ಕಲ್ಲಪ್ಪ ಆಗಿರಲಿ, ಮಲ್ಲಪ್ಪ ಆಗಿರಲಿ, ಜಾನ್ ಆಗಿರಲಿ, ಮಹಮ್ಮದ ಆಗಿರಲಿ, ರಾಮ ಆಗಿರಲಿ, ಕರಿಯ ಆಗಿರಲಿ, ದೊಡ್ಡಗೌಡರಾಗಿರಲಿ, ನಿಂಗಯ್ಯ ಆಗಿರಲಿ, ಸ್ವಾಮಿ ಆಗಿರಲಿ, ನನಗೆ ಒಂದು ಸಾಮಾಜಿಕವಾಗಿ ಸಮಾನವಾಗಿ ಬದುಕ್ತಕ್ಕಂಥ ಒಂದು ಸ್ಥಾಯಿ ಇರಬೇಕು. ಸಾಮಾಜಿಕ ಅಸಮಾನತೆಯನ್ನು ಇಲ್ಲದ, ವರ್ಣ ಭೇದ ಜಾತಿ ಧರ್ಮ ಇದ್ಯಾವುದೂ ಇಲ್ಲದ ಒಂದು ವ್ಯವಸ್ಥೆ ಇರಬೇಕು. ಅದರ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ, ಮಕ್ಕಳಿಗೆ ಏನಾದರೂ ನನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನನ್ನ ಒಳ್ಳೆ ಹಾಸ್ಪಿಟಲ್ ಚಿಕಿತ್ಸೆ ಕೊಡ್ತಕ್ಕಂಥ ಸ್ವಾತಂತ್ರ್ಯ, ಒಂದು ಒಳ್ಳೆ ಹಬ್ಬಕ್ಕೆ 5 ಸ್ವೀಟ್ ಮಾಡೋದು ಬೇಡ, ಅಟ್ಲೀಸ್ಟ್ 2 ಸಿಹಿ ತಿಂಡಿ, ಗೋಧಿಯಲ್ಲಿ ಮಾಡಿದರೂ ಪರವಾಗಿಲ್ಲ ಒಂದು ಸಜ್ಜಕ ಮಾಡಲಿಕ್ಕೆ, ಉಳಿದ ನವಣೆಯಲ್ಲಿ ಅನ್ನ ಮಾಡಿದರೂ ಪರವಾಗಿಲ್ಲ ನವಣೆಯಲ್ಲಿ ಹಾಲು ಹಾಕ್ಲಿಕ್ಕೆ ಹಾಲು, ಆ ಆರ್ಥಿಕ ಸ್ವಾತಂತ್ರ್ಯ. ತಂಗಿ ಬಂದಳು ಅಂದರೆ ಒಂದು ಸೀರೆ ಕೊಡ್ಲಿಕ್ಕೆ ಸ್ವಾತಂತ್ರ್ಯ, ಅಮ್ಮನಿಗೊಂದು ಒಂದು ಯಾವುದೋ ಒಂದು ಬೆಂಡಾಲೆ ಬೋರ್ಮಾಳ ಸರ ಕೊಡೋ ಸ್ವಾತಂತ್ರ್ಯ, ತಮ್ಮ ಇದ್ದಾನೆ ಅವನು ನೋಡ್ಕೊಳ್ಳಿಕ್ಕೆ, ನನ್ನ ಕೈಯಲ್ಲಿ ಖರ್ಚು ಕಾಸು ಕೊಡ್ಲಿಕ್ಕೆ ಒಂದು ಸ್ವಲ್ಪ ಆರ್ಥಿಕ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯ ನಮಗಿರ್ಬೇಕು. ಸಾಂಸ್ಕೃತಿಕ ಸ್ವಾತಂತ್ರ್ಯ, ಎಲ್ಲರೂ ಎಲ್ಲ ಮಾಡ್ತಾರಲ್ವೇ. ಸಾಂಸ್ಕೃತಿಕ ಸ್ವಾತಂತ್ರ್ಯ ಅಂದ್ರೆ ಏನು, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಏನೇನು ಅಂದ್ರೆ, ಟು ಹ್ಯಾವ್ ದಟ್ ಕಲ್ಚರಲ್ ಲೈಫ್, ದೇ ಡೂ ಸೋ ಮೆನಿ ಥಿಂಗ್ಸ್ ಅಲ್ವೇ, ದೇ ಡೂ ಸೋ ಮೆನಿ ಥಿಂಗ್ಸ್. ಆಯ್ತು, ಒಂದು ಜನಪದ ಲಾವಣಿ ಅನ್ನಲ್ಲ ಊರಲ್ಲಿ ಗೆಜ್ಜೆ ಕಟ್ಟಿ ಕುಣಿಯಲಿಕ್ಕೆ ನನಗೆ ಸ್ವಾತಂತ್ರ್ಯ ಇರಬೇಕು, ಅದಕ್ಕೆ ನನಗಾಗಿ ಸಮಯ ಇರಬೇಕು, ಅದು ಸ್ವಾತಂತ್ರ್ಯ. ಇದೆಲ್ಲ ಬಂದ ಮೇಲೆ ಸ್ವಾತಂತ್ರ್ಯಕ್ಕೆ ಪರಿಪೂರ್ಣ ಅರ್ಥ ಸಿಕ್ಕಿದೆ ಅಂತ ಹೇಳಿ, ಅದನ್ನು ಕಂಡ ಕ್ಷಣದಿಂದ ಓದಿದ ಕ್ಷಣದಿಂದ ನಾನು ಬಯಸಿದ್ದೊಂದೇ, ನನಗಿಂತ ಒಂದು ಸ್ವಾತಂತ್ರ್ಯ ಬೇಕು. ಬಾಬಾ ಸಾಹೇಬರು ಅಂಬೇಡ್ಕರ್ ಹೇಳಿದ ಈ ಸ್ವಾತಂತ್ರ್ಯ ನನಗೆ ಬೇಕು. ಹಾಗಿದ್ದ ಅದಕ್ಕೆ ಸಾಧನ ಏನು, ಶಿಕ್ಷಣ. ಶಿಕ್ಷಣ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಇಮ್ಯಾನ್ಸಿಪೇಟ್ ಆರ್ ಮೇಕ್ ಯು ಫ್ರೀ ಫ್ರಮ್ ಆಲ್ ವೆಲ್ಸ್ ಈಸ್ ಎಜುಕೇಷನ್, ಶಿಕ್ಷಣ. ಎಲ್ಲ ಈ ನಕಾರಾತ್ಮಕತೆಯಿಂದ, ಬಲಹೀನತೆಯಿಂದ, ಈ ಅಸಡ್ಡೆಯಿಂದ, ತಿರಸ್ಕಾರದಿಂದ, ದೌರ್ಜನ್ಯದಿಂದ ವ್ಯಕ್ತಿಯನ್ನ ಸ್ವಾತಂತ್ರ್ಯಗೊಳಿಸತಕ್ಕಂಥ ಏಕೈಕ ಸಾಧನ ಶಿಕ್ಷಣ. ಶಿಕ್ಷಣ ನಾನು ಪಡಿಬೇಕು. ಅಬ್ದುಲ್ ಕಲಾಂರು ಎಲ್ಲೋ ಮೂಲೆಯಲ್ಲಿ ಇದ್ಕೊಂಡ್ಬಿಟ್ಟು ತೇಲಿ ಹೋಗಿ ಬೆಸ್ತನ ಮಗನಾಗಿ ಶಿಕ್ಷಣ ಪಡೆದ್ರು, ನನಗೇನಾಗಿದೆ, ನಾನು ನೀಲಗುಂದದಲ್ಲಿದ್ದೀನಿ, ನಮ್ಮೂರಲ್ಲಿ 7ನೇ ತರಗತಿವರೆಗೂ ಪ್ರೈಮರಿ ಸ್ಕೂಲ್ ಇದೆ, ಓದೋಣ. ಹೈಸ್ಕೂಲ್ಗೆ ಹೋಗ್ಬೇಕು ತಾನೆ, ಮುಗಿದ್ಕ ಓಡಿದ್ರಾಯ್ತು, ಓಡ್ದೆ PUC ಮಾಡಿದ್ವಿ, ಡಿಗ್ರಿ ಮಾಡಿದ್ವಿ, ಹೈದರಾಬಾದ್ ಹೋದ್ವಿ, UPSC ಬರೆದ್ವಿ, IPS ಆದ್ವಿ, ಮುಗಿತಲ್ಲ. ಏ ಮುಗುದಿಲ್ಲ, ಅಬಿ ಪಿಕ್ಚರ್ ಬಾಕಿ ಹೈ, ಇನ್ನೂ ಕೆಲಸ ಬಹಳ ಇದೆ. ಬದುಕು ಹೆಂಗ್ ಬೇಕಾದ್ರೂ ಬದುಕಬಹುದ್ರಿ,
ಅಲ್ವೇ? ಇತರರಿಗಾಗಿ ಬದುಕುವುದೇ ಬದುಕು ಅಂತ ನಮ್ಮ ಗುರುಜಿ ಹೇಳಿದರು. ದೋಸ್ ಪರ್ಸನ್ ಓನ್ಲಿ ವಿಲ್ ಲಿವ್ ಹೂ ಲಿವ್ಸ್ ಫಾರ್ ಅದರ್ಸ್. ಇತರರಿಗಾಗಿ ಬದುಕಿದವರೇ ನಿಜವಾಗಿ ಬದುಕಿದ್ದಂತೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರನ್ನ ಬದುಕನ್ನು ಬದಲಾಯಿಸಿದ ವಾಕ್ಯನೂ ಕೂಡ ಇದೆ. ಸಿನಿಮಾ ನೋಡಿದ್ರೆ ಅದನ್ನ ವಿವೇಕ್ ಒಬೇರಾಯ್ ಅವರು ಮಾಡಿದಾರಲ್ಲ, ಅದನ್ನ ಅವ್ರ ತಾಯಿ ಕೇಳ್ತಾರೆ ಅವರು ಬಾಬಾ ಅವ್ರ ತಂದೆಗೆ, ಇದೇನಿದು ಹೀಗಿದೆಯಲ್ಲ ಈ ಪದ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಬದುಕು ಹಾಗೆ ಸಾಗಿತಂತೆ. ಇತರರಿಗಾಗಿ ಬದುಕುವುದೇ ನಿಜವಾದ ಬದುಕು ಅನ್ನುವುದಾದರೆ ಇತರರಿಗಾಗಿಯೇ ಬದುಕೋಣ ಅಂತ ತೀರ್ಮಾನ ಮಾಡಿದವರಲ್ಲಿ ನಾನೊಬ್ಬನಪ್ಪ. ಸೊ ಆದ್ದರಿಂದ ನಿಮಗೆ ಇದು ಜಸ್ಟ್ ಒಂದು ಮೆಟ್ಟಿಲು ಅಷ್ಟೇ. ಯು ಪಿ ಎಸ್ ಸಿ ಅನ್ನೋದು ಒಂದು ಪರೀಕ್ಷೆ ಅನ್ನೋದು ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಪದವಿಯನ್ನು ತೆಗೆದುಕೊಳ್ಳುವುದು. ನಿಜವಾದ ಪರೀಕ್ಷೆ ಸ್ಟಾರ್ಟ್ಸ್ ವೆನ್ ಯು ಎಂಟರ್ ಇನ್ ಟು ದ ಸರ್ವಿಸ್, ಅದು ಬೇರೆ. ಸೊ ಆದ್ದರಿಂದ ಈ ರೀತಿಯ ಆಲೋಚನೆಗಳು ನಿಮ್ಮನ್ನು ಆಳ್ತಾ ಇರಬೇಕು. ದೀಸ್ ಕೈಂಡ್ ಆಫ್ ಪ್ರಿನ್ಸಿಪಲ್ಸ್ ಐಡಿಯಲ್ಸ್ ಆರ್ ಥಾಟ್ಸ್ ಶುಡ್ ರೂಲ್ ಯು, ಗವರ್ನ್ ಯು, ಇನ್ಫ್ಲೂಯೆನ್ಸ್ ಯು, ಇನ್ಸ್ಪೈರ್ ಯು, ಅಂಡ್ ಲೀಡ್ ಯು, ಅಂಡ್ ಲಿವ್ ವಿತ್ ಯು. ಈ ಥರದ ಆಲೋಚನೆಗಳು ನಿಮ್ಮ ಜೊತೆಗಿರಬೇಕು. ಹೀಗಿದ್ದ ವ್ಯಕ್ತಿ ನಗಣ್ಯನಾಗಲಿಕ್ಕೆ, ಸಾಮಾನ್ಯನಾಗಿ ಉಳಿಯಲಿಕ್ಕೆ ಚಾನ್ಸೇ ಇಲ್ಲ. ಇಫ್ ಯು ಹ್ಯಾವ್ ಅಲೌಡ್ ಯುವರ್ ಸೆಲ್ಫ್ ಟು ಬಿ ಗವರ್ನ್ಡ್ ಬೈ ದೀಸ್ ಕೈಂಡ್ ಆಫ್ ಐಡಿಯಲ್ಸ್ ಐಡಿಯಾಸ್. ಈ ಜಗತ್ತನ್ನು ಆಳ್ತಾ ಇರೋದು ಐಡಿಯಾಲಜಿಗಳೇ, ಗೊತ್ತಲ್ಲ, ಪ್ರಿನ್ಸಿಪಲ್ಸೇ, ನಾಟ್ ಮನಿ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ, ಗವರ್ನ್ಡ್ ಬೈ ನಾಲೆಜ್, ಇನ್ಫಾರ್ಮೇಶನ್, ನಾಟ್ ಬೈ ದ ಸ್ವಾರ್ಡ್, ನಾಟ್ ಬೈ ಮಸಲ್ ಪವರ್. ಗಾನ್ ಆರ್ ದ ಡೇಸ್ ವೆನ್ ಇಟ್ ಯೂಸ್ ಟು ಹ್ಯಾಪನ್. ಚೋಳರು ಗಂಗರ ಮೇಲೆ, ಗಂಗರು ಚಾಲುಕ್ಯರ ಮೇಲೆ, ಹೊಯ್ಸಳರ ಮೇಲೆ, ವಿಜಯನಗರದ ಮೇಲೆ, ಮೊಘಲರು ಅವ್ರ ಮೇಲೆ ಇವರು, ಅವಾಗೆಲ್ಲ ಯುದ್ಧದ ಕತ್ತಿ ಗುರಾಣಿ ಬಾಂಬ್ಗಳಿಂದ ತಾನೇ ಯುದ್ಧಗಳಾಗ್ತಿದ್ದು. ಇವಾಗ ಜ್ಞಾನ, ಯು ಆರ್ ಸುಪ್ರೀಂ ಇಫ್ ಯು ಹ್ಯಾವ್ ಪವರ್, ಇಫ್ ಯು ಹ್ಯಾವ್ ನಾಲೆಜ್, ಇನ್ಫಾರ್ಮೇಶನ್. ಭಾಳ ಮಗ್ಗಪ್ ಮಾಡೋದಲ್ಲ ಮತ್ತೆ ಇನ್ಫಾರ್ಮೇಶನ್ ಹೇಳ್ಯಾರಂತೇಳಿ ಪಡಪಡ ಎಲ್ಲ ಕೇಳಿದ ತಕ್ಷಣ ಪಟ್ ಅಂತೇಳಿ ಗಿಣಿ ಉತ್ತರ ಕೊಟ್ಟಂಗೆ ಕೊಡೋದಲ್ಲ. ಸಿಸ್ ಅ ವೆರಿ ರೆಲೆವೆಂಟ್ ಥಾಟ್ ಸಿ ಹ್ಯಾಸ್ ಇನ್ಫ್ಯೂಸ್ಡ್ ಇನ್ ಯು. ಹಿಸ್ಟ್ರಿ ಶುಡ್ ನಾಟ್, ಇಟ್ಸ್ ನಾಟ್ ಅ ಫ್ಯಾಕ್ಟ್, ಇಟ್ಸ್ ನಾಟ್ ಅ ಫ್ಯಾಕ್ಟ್ ಆರ್ ಸ್ಟೋರಿ ಟೆಲ್ಲಿಂಗ್ ಅಲ್ಲ. ಹಿಸ್ಟ್ರಿ ಇಸ್ ಅ ಸಬ್ಜೆಕ್ಟ್ ವೇರ್ ವಿ ಕ್ಯಾನ್ ಇನ್ಫರ್, ವೆರ್ ವಿ ಕ್ಯಾನ್ ಯು ನೋ ಟೇಕ್ ಥೌಸಂಡ್ಸ್ ಆಫ್ ಲೆಸನ್ಸ್ ಆರ್ ದೇರ್, ಹಂಡ್ರೆಡ್ಸ್ ಆಫ್ ಲೆಸನ್ಸ್ ಆರ್ ದೇರ್. ಇಟ್ ಕ್ಯಾನ್ ಗೈಡ್ ಅವರ್ ಫ್ಯೂಚರ್. ಯಾವ ಕಾರಣಕ್ಕಾಗಿ ನಾವು ಬಿದ್ದೆವು, ಯಾವ ಅಸ್ತ್ರದಿಂದ ನಾವು ಮೇಲೆದ್ದೆವು, ಯಾವ ರಾಜ ಅವನ ಪ್ರಯಾರಿಟಿ ಏನಾಗಿತ್ತು, ಯಾಕೆ ವಿಜಯನಗರ ಸಾಮ್ರಾಜ್ಯವನ್ನು ಜಗತ್ತಿನ ನಾಲ್ಕು ಬಹುದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಕರೆದ್ರು, ಏನ ಹಳ್ಳ ಬಳ್ಳಗಳಲ್ಲಿ ಮುತ್ತುರತ್ನಗಳನ್ನು ಅಳದ್ರು ಅಂತ ಹೇಳಿದ್ರು, ಬಂಗಾರದ ಹೊಗೆ ಆಡ್ತಿತ್ತು ಅಂತ ಹೇಳ್ತಾರಲ್ಲ. ಇವತ್ತು ಹಂಪಿಗೆ ಹೋದ್ರೆ ನನಗೆ ಯಾರೋ ಒಬ್ರು ಹೇಳಿದ್ರು, ಹೆಳವರು ಅಂತ ಬರ್ತಾರೆ ನಮ್ಮೂರ ಕಡೆ, ಚನ್ನಪ್ಪನವ್ರು ಮಟ್ಲಿ ಹೊಟ್ಟೆಲ್ ರಂಗಪ್ಪನವ್ರು, ರಂಗಪ್ಪನವ್ರು ಹೊಟ್ಟಿಲ್ ದ್ಯಾಮಪ್ಪನವ್ರು, ದ್ಯಾಮಪ್ಪನವ್ರು ಹೊಟ್ಟಿಲ್ ರವಿಯಪ್ಪನವ್ರು ಅಂತ ಹೇಳ್ತಾರೆ ನಮ್ಮೂರ ಕಡೆ ಬಂದಾಗ. ಅಂದರೆ ನಮ್ಮ ಮನೆತನದ ಎಂಟೈರ್ ಇಟ್ಕೊಂಡಿರ್ತಾರೆ. ಕಮಲಾಪುರದವರು ನಾವಾಗಿದ್ವಿ, ಬಳ್ಳಾರಿ ಜಿಲ್ಲೆಯ ಪಕ್ಕ, ಕಂಪ್ಲಿಯ ಪಕ್ಕ, ಕಮಲಾಪುರದವ್ರು ನೀವರಾಗಿದ್ದಿ, ಅಲ್ಲಿಂದ ದುರ್ಗಕ್ಕೆ ಹೋದ್ರಿ, ದುರ್ಗದಿಂದ ನೀವು ಕುಂದಗೋಳಕ್ಕೆ ಬಂದ್ರಿ, ಕುಂದಗೋಳದ ಹತ್ರ ಎರೆ ಬೂದಳದಾಗಿದ್ದಿರಿ, ಉಡ್ಚಮ್ಮನಗುಡಿ ಪೂಜಾರರಾಗಿದ್ದಿರಿ, ಆಮೇಲೆ ನೀಲಗುಂದಕ್ಕೆ ಬಂದ್ರಿ, ನೀಲಗುಂದಿಂದ ಇಲ್ಲೋ ಅಲ್ಲೇ ಇದ್ದೀವಿ, ಅಲ್ಲೇ ಇದ್ದೀವಿ. ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಮೆಟ್ಟಿದ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಂಬ್ತೀನಿ. ನಮ್ಮೂರಿಗೆ ಹೋಗಿ ಆ ಮಣ್ಣಿನ ವಾಸನೆ, ನಮ್ಮ ಗುಡ್ಡ ಗುದ್ನೆಪ್ಪಜ್ಜನ ಮಠ ನೋಡಿದ್ರೆ ಫುಲ್ ಖುಷ್ ನಾನು. ಅದು ಹೇಳತೀರದ ಆನಂದ, ಒಂದೇ ದಿವಸ ಇದ್ರು ಅದು ನನಗೆ ಶ್ರೇಷ್ಠವೇ. ಆ ಹಿನ್ನೆಲೆಯಲ್ಲಿ ಆ ನಾಲ್ಕನೇ ಆ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತಲ್ಲ, ಯಾಕಾಗಿತ್ತು? ಯು ಹ್ಯಾವ್ ಟು ಸಿ ಫ್ರಮ್ ದಟ್ ಆ್ಯಂಗಲ್. ಇದೇ ಥರ ಜಿಯೋಗ್ರಫಿ, ಇದೇ ಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದೇ ಥರ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಇದೇ ಥರ ಎನ್ವಿರಾನ್ಮೆಂಟಲ್ ಸೈನ್ಸ್, ಇದೇ ಥರ ಸ್ಟ್ಯಾಟಿಸ್ಟಿಕ್ಸ್, ಇದೇ ಥರ ಎಥಿಕ್ಸು, ಮತ್ತೊಂದು ಮಗದೊಂದು ಓದಬೇಕು. ಆಫ್ಟರ್ ಆಲ್ ಇಟ್ ಇಸ್ ಅ ಸಬ್ಜೆಕ್ಟ್. ಎಷ್ಟೋ ಜನ ಏನೇನೋ ಓದಿದ್ದಾರೆ ಅಲ್ವೇ, ಅಂಬೇಡ್ಕರ್ ಎಷ್ಟೋ ಓದಿದ್ರಂತೆ, ವಿಶ್ವೇಶ್ವರಯ್ಯನವರು ಹೋಗಿದ್ರ ವಿಶ್ವೇಶ್ವರನ ಊರಿಗೆ, ಯಾರು ಹೋಗಿಲ್ಲ ಹೋಗಿ ಬನ್ನಿ, ಮೋಕ್ಷಗುಂಡಂ ವಿಶ್ವೇಶ್ವರನವ್ರ ಊರು, ಅಲ್ಲಿಂದ ನಡ್ಕೊಂಬರ್ತಿದ್ರಂತೆ ಇಲ್ಲಿಗೆ ಪಾಠ ಮಾಡೋ ಆ ಸ್ಥಳ ಅವ್ರು ಉಳಿದ ಸ್ಥಳಕ್ಕಿಂತ ದೂರ ಇತ್ತು ಅಂತ ಹೇಳಿ ಪಾಠ ಮಾಡೋ ಸ್ಥಳದಲ್ಲೇ, ಟ್ಯೂಷನ್ ಮಾಡೋ ಸ್ಥಳದಲ್ಲೇ ಮಲಗ್ತಿದ್ರಂತೆ. ಅಷ್ಟು ಕಷ್ಟ ನಮಗಿಲ್ವಲ್ಲ, ಅಷ್ಟು ಕಷ್ಟ ಇಲ್ಲ ತಾನೆ? ಸೊ ವಾಟ್ ಪ್ರಿವೆಂಟ್ಸ್ ಅಸ್ ಫ್ರಮ್ ಡೂಯಿಂಗ್ ಸಮಥಿಂಗ್?
ವಾಟ್ ಪ್ರಿವೆಂಟ್ಸ್ ಅಸ್. ಸೊ ಈ ಇನ್ಸ್ಪಿರೇಷನ್ ನಮ್ಮ ಅಶೋಕ್ ಹೇಳಿದ ಹಾಗೆ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಸೀಮಿತ ಆಯಿತು ಅಂತಂದರೆ ನೋಬಡಿ ಕ್ಯಾನ್ ಹೆಲ್ಪ್ ಯು, ನೋಬಡಿ ಕ್ಯಾನ್ ರೆಸ್ಕ್ಯೂ ಯು. ಯು ಶುಡ್ ಬಿ ದ ಹೀರೋ ಆಫ್ ಯುವರ್ ಲೈಫ್. ರವಿ ಚನ್ನಣ್ಣವರನ್ನು ನೋಡಿ ಕುಗ್ಗೋದಾಗಲಿ, ಇನ್ನೊಬ್ಬರನ್ನ ನೋಡಿ ಹಿಗ್ಗೋದಾಗಲಿ, ನೋ, ಯು ಆರ್ ಯುನಿಕ್. ಯು ಆರ್ ಆ್ಯಕ್ಚುಲಿ ಎ ಹೀರೋ ಫಾರ್ ಯುವರ್ ಮದರ್ ಆ್ಯಂಡ್ ಫಾದರ್, ಫಾರ್ ಯುವರ್ ಪೇರೆಂಟ್ಸ್. ಯು ಆರ್ ಅ ಪರ್ಸನ್ ಟು ಹೂಮ್ ಯುವರ್ ಯಂಗರ್ ಸಿಸ್ಟರ್ ಆರ್ ಯಂಗರ್ ಬ್ರದರ್ ಲುಕ್ಸ್ ಅಪ್ ಟು. ಇಫ್ ಐ ಆಮ್ ರೈಟ್, ದಟ್ ಪರ್ಸನ್ ವಿಲ್ ಬಿ ರಿಪೀಟಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಇಮಿಟೇಟಿಂಗ್ ವಾಟ್ ಎವರ್ ಯು ಡೂ. ಇಫ್ ದೇ ಆರ್ ಇಮಿಟೇಟಿಂಗ್, ಇಫ್ ಯುವರ್ ಪೇರೆಂಟ್ಸ್ ಆರ್ ಹ್ಯಾವಿಂಗ್ ಸೋ ಮಚ್ ಎಕ್ಸ್ಪೆಕ್ಟೇಷನ್, ವೈ ಶುಡ್ ಯು ಲಿವ್ ಅ ನಾರ್ಮಲ್ ಲೈಫ್? ಇಲ್ಲಿ ಯಾರೂ ಸಾಮಾನ್ಯರು ಅಸಾಮಾನ್ಯರಲ್ಲ ಅನ್ನುವುದಾದರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ವಿಶೇಷತೆ ಇದೆ ಎನ್ನುವುದಾದರೆ ಅದನ್ನು ಲೆಟ್ ಅಸ್ ಲಿವ್ ಅಪ್ ಟು ದ ಇನ್ಹೆರಿಟೆನ್ಸ್. ಆರ್ ಆ ಪೊಟೆನ್ಷಿಯಾಲಿಟಿಯನ್ನು ಪರ್ಫೆಕ್ಟಾಗಿ ಉಪಯೋಗ ಮಾಡಬೇಕು ಅನ್ನೋದನ್ನೇ ಪ್ರತಿ ವೇದಿಕೆಯಲ್ಲೂ ನಾನು ಹೇಳ್ತೇನೆ. ಯಾಕಂದರೆ ಅದರ ಪ್ರಾಡಕ್ಟ್ ನಾನು, ಐ ಆಮ್ ದ ರಿಸಲ್ಟ್ ಆಫ್ ಆಲ್ ದೋಸ್ ಥಾಟ್ಸ್. ಎಲ್ಲಿ ಊರು, ಎಲ್ಲಿ ಯು ಪಿ ಎಸ್ ಸಿ, ಎಲ್ಲಿ ಐ ಪಿ ಎಸ್ಸು ಅಲ್ವೇ? ಸೊ ಆದ್ದರಿಂದ ಹಾಗಾಗಲೇ ಚೆನ್ನಾಗಿ ಓದೇ. ಒನ್ ಥಿಂಗ್ ಅಬೌಟ್ ದಿಸ್ ಇನ್ಸ್ಟಿಟ್ಯೂಷನ್, ಕಮ್ ವಾಟ್ ಮೇ, ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್ ಆನ್ ಕ್ವಾಲಿಟಿ. ಫ್ಯಾಕಲ್ಟಿ, ಹಿಸ್ಟ್ರಿ, ಅವಧ್ ಪ್ರತಾಪ್ ಓಜಾ ಸರ್, ನನಗೆ ಕಲಿಸಿದ ಗುರುಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಕೃಷ್ಣ ಪ್ರದೀಪ್ ಸರ್ ಅಂತ ಹೈದರಾಬಾದಿಂದ, ಸೋಸಿನ್ ತಯಬಾ ಮೇಡಮ್, ದೆನ್ ರಂಗನಾಥ್, ಜಿಯೋಗ್ರಫಿಗೆ ಸಂದೀಪ್ ಅವರು, ಲೈಕ್ ವೈಸ್ ಸೋ ಮೆನಿ ಪೀಪಲ್ ಆರ್ ದ ಲೈನ್ಡ್ ಅಪ್. ಅಂಡ್ ದಿಸ್ ಟೈಮ್ ವಿ ಮೈಟ್ ಗೆಟ್ ಫ್ಯೂ ಫ್ಯಾಕಲ್ಟಿ ಫ್ರಮ್ ಚೆನ್ನೈ ಅಂಡ್ ಹೈದರಾಬಾದ್ ಆಲ್ಸೋ. ವೈ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಲಬಸ್, ಅದೇ ಸಿಲಬಸ್ ತಾನೇ, ಅದೇ ಸಿಲಬಸ್ಸಿಂದ ಪರೀಕ್ಷೆ. ಆ ಸಿಲಬಸ್ ಕಂಪ್ಲೀಟ್ ಆಗದೆ ಹೋದರೆ ಕಷ್ಟ ಆಗುತ್ತಲ್ಲ. ವಿ ಹ್ಯಾವ್ ಫೇಸ್ಡ್ ಆಲ್ ದೋಸ್ ಪ್ರಾಬ್ಲಮ್ಸ್. ಸೊ ಅದು ಇರಬಾರ್ದು ಅನ್ನೋ ಕಾರಣಕ್ಕೆ, ಆ್ಯಂಡ್ ದ ಟೆಸ್ಟ್ಸ್ ಆ್ಯಂಡ್ ಇವ್ಯಾಲ್ಯುವೇಷನ್, ಆ್ಯಂಡ್ ಅ ಗುಡ್ ಮೆಂಟರ್, ಕೌನ್ಸಿಲಿಂಗ್, ಇದೆಲ್ಲ ನಿಮ್ಮ ಅನುಕೂಲಕ್ಕಾಗಿ ಮಾಡಿರ್ತೇವೆ. ಬಟ್ ಇಟ್ ಇಸ್ ಆಲ್ ಅಪ್ ಟು ಯು, ಹೌ ಯು ವಿಲ್ ಯುಟಿಲೈಸ್ ಇಟ್. ಐ ನೆವರ್ ಯೂಸ್ ಟು ಸ್ಕಿಪ್ ಎನಿ ಟೆಸ್ಟ್. 0 ಬರಲಿ, 10 ಬರಲಿ ಔಟ್ ಆಫ್ 100, ಐ ಯೂಸ್ ಟು ಅಟೆಂಡ್. ದಟ್ ವಿಲ್ ಗಿವ್ ಯು ಫೀಲ್. ಆ್ಯಂಡ್ ದೇರ್ ವಾಸ್ ಫಿಯರ್, ನನಗೆ ಭಾಳ ಫಿಯರ್ ಇತ್ತು. ಆಗದೆ ಹೋದರೆ ಕಾನ್ಫಿಡೆನ್ಸ್ ಏನೋ ಸಿಕ್ಕಾಪಟ್ಟೆ, ಬಟ್ ಆಗದೆ ಹೋಗಿಬಿಟ್ರೆ, ಹಂಗಾಗಿಬಿಟ್ರೆ ನೋ ಚಾನ್ಸ್. ಹಂಗಾಗ್ಲಿಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಐ ವಿಲ್ ನಾಟ್ ಟೇಕ್ ಚಾನ್ಸ್ ಅಟ್ ಆಲ್. ಐ ವಿಲ್ ರೈಟ್, ಐ ವಿಲ್ ಕ್ಲಿಯರ್, ಬಿಕಾಸ್ ಲಾಟ್ ಮೆನಿ ವರ್ಕ್ ಆರ್ ಪೆಂಡಿಂಗ್. ಬಹಳ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದೆ ಅನ್ನೋ ಕಾರಣಕ್ಕೆ ನಾವು ಯಾವುದನ್ನು ಸ್ಕಿಪ್ ಮಾಡ್ತಿರಲಿಲ್ಲ. ಡೋಂಟ್ ಸ್ಕಿಪ್ ದ ಟೆಸ್ಟ್. ಗೋ ಥ್ರೂ ದ ಸಿಲಬಸ್ ಫ್ಯೂ ಟೈಮ್ಸ್, 10-15 times ಸಿಲಬಸ್ ನೋಡ್ತಾನೆ ಇರಬೇಕು. ಸಿಲಬಸ್ ನೋಡ್ತಾನೆ ಇರಬೇಕು. ಓದಬೇಕಾದ್ರೆ ಆ ಸಿಲಬಸ್ ಫ್ರೇಸಸ್ ಶುಡ್ ಅಪಿಯರ್ ಇನ್ ದೋ ಚಾಪ್ಟರ್ಸ್. ಯಾ, ದಿಸ್ ಇಸ್ ದ ಸಿಲಬಸ್, ಐ ಕ್ಯಾನ್ ಸಿ ದಟ್, ಐ ಕ್ಯಾನ್ ಕೋ ರಿಲೇಟ್ ಇಟ್. ವೈಲ್ ರೀಡಿಂಗ್ ನ್ಯೂಸ್ ಪೇಪರ್, ವೈಲ್ ರೀಡಿಂಗ್ ಮ್ಯಾಗಝೀನ್ಸ್, ವೈಲ್ ಗೋಯಿಂಗ್ ಥ್ರೂ ದ ಓಲ್ಡ್ ಆನ್ಸರ್ ಸ್ಕ್ರಿಪ್ಟ್ಸ್, ನೋಟ್ಸ್ ಆಫ್ ಸಕ್ಸಸ್ಫುಲ್ ಪರ್ಸನ್ಸ್, ದಟ್ ಶುಡ್ ರಿಮೈಂಡ್ ಯು, ರೆಸನೋಟ್ ಇನ್, ಇಟ್ ಶುಡ್ ರೆಸನೋಟ್, ನಿಮ್ಮ ಕಿವಿಗಳೆಲ್ಲ ರಿಂಗ್ ಅನಿಸ್ತಾ ಇರಬೇಕು. ಅವಾಗ ನೀವು ಬುದ್ಧ ಆಗಿದ್ದೀರಿ ಅಂತ, ಅವಾಗ ನೀವು ಎಲ್ಲವನ್ನ ಬಿಟ್ಟಿದ್ದೀರಿ ಅಂತ. ಆ್ಯಂಡ್ ಆಫ್ಟರ್ ಆಲ್ ದಿಸ್, ಯು ಪಿ ಎಸ್ ಸಿ ಇಸ್ ನಾಟ್ ಕಂಪ್ಲೀಟ್ಲಿ ಯುವರ್ ಲೈಫ್. ಇದೇ ಬದುಕಲ್ಲ, ಇದನ್ನು ಮೀರಿದ ಬದುಕು ಇದೆ. ಅದು ನಿಮಗೆ ಅರ್ಥ ಆಗಲ್ಲ ಇವಾಗ, ನೀವೆಲ್ಲ ಓಡೋ ಮೋಡಲ್ಲಿದ್ದೀರಾ. ಹಂಗಾಗಿ ಇದನ್ನು ಮೀರಿದ ಬದುಕು ಇದೆ. ಒಬ್ಬ ರೈತನಾಗಿಯೂ ಚೆನ್ನಾಗಿ ಬದುಕ್ಬೋದು, ಒಬ್ಬ ವ್ಯಾಪಾರಸ್ಥನಾಗಿಯೂ ಕೂಡ ಸಕ್ಸಸ್ಫುಲ್ ಪರ್ಸನ್ ನಾವು ಆಗ್ಬೋದು, ಒಬ್ಬ ಟೀಚರ್ ಆಗಿಯೂ ಕೂಡ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಲ್ಲಿ ಇರ್ಬೋದು. ಬಟ್ ಯು ಹ್ಯಾವ್ ಚೂಸನ್ ಇಟ್, ಯು ಶುಡ್ ಪುಟ್ ಯುವರ್ ಬೆಸ್ಟ್ ಎಫರ್ಟ್ಸ್. ಇಲ್ಲಿ ಬಂದಾಗ ಬೆಂಗಳೂರು ನಾನು ಹೇಳ್ತಾನೆ ಇರ್ತೀನಿ, ನಮ್ಮೂರು, ಬಟ್ ನಮ್ಮೂರು ಬೆಂಗಳೂರಲ್ಲಿ ಬಹಳಷ್ಟು ಡಿವಿಯೇಷನ್ಗೆ ಅವಕಾಶಗಳಿರುತ್ತೆ. ಆ್ಯಸ್ ಇ ಸೆಟ್, ಮೊಬೈಲ್ ಆ್ಯಂಡ್ ಅದರ್ ಥಿಂಗ್ಸ್, ವಯೋಮಾನ ಸಹಜವಾದ ಕುಚೇಷ್ಟೆ, ಅದನ್ನು ತಿನ್ನಬೇಕು, ಇದನ್ನು ನೋಡಬೇಕು, ಅವ್ರ ಜೊತೆ ಇರಬೇಕು, ಇವ್ರ ಜೊತೆ ಇರಬೇಕು, ಅವರನ್ನು ಭೇಟಿಯಾಗಬೇಕು, ನನಗೂ ಒಂದು ಗರ್ಲ್ ಫ್ರೆಂಡ್ ಇರಬೇಕು, ನನಗೂ ಒಂದು ಬಾಯ್ ಫ್ರೆಂಡ್ ಇರಬೇಕು, ಸಿನಿಮಾಗೆ ಹೋಗಬೇಕು, ಆಮೇಲೆ ಮತ್ತೇನು ಟ್ರೈ ಮಾಡಬೇಕು, ಅದು ಇದು ಅಂತ. ಸ್ಪೆಷಲಿ ದೋಸ್ ಪೀಪಲ್ ಹೂ ಹ್ಯಾವ್ ಕಮ್ ಫ್ರಮ್ ಡಿಸ್ಟ್ರಿಕ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಿಂದ ಇಲ್ಲಿ. ಇದು ಮೆಟ್ರೋ ಪ್ಲಸ್, 1.3 billion, 1,30,00,000 ಪ್ರತಿನಿತ್ಯ ಬೆಂಗಳೂರಿಗೆ ಬಂದು ಹೋಗೋರೆ, 20 lakhs ಹೆಚ್ಚು ಜನ ಟ್ರಾನ್ಸಿಟ್. ಮೇ ಬಿ ಬಿಕಾಸ್ ಆಫ್ ಕೋವಿಡ್ ಇಟ್ ಮೈಟ್ ಹ್ಯಾವ್ ಕಮ್ ಡೌನ್, ಬಟ್ ಐ ವಾಸ್ ಡಿಸಿಪಿ ವೆಸ್ಟ್. ಎವ್ರಿ ಡೇ ಫುಟ್ಫಾಲ್ ಇನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ 12.5 lakh, 12.5 lakh, BMTC 6 lakh, 18 lakh ಬರೀ ಬಂದು ಹೋಗೋರು.
We have seen how it works to a stranger or a new person who comes with a lot of hopes and expectation anta. So adrinda don't fall into all those traps. Kedlikke on mobile idre saaku ketog bidtira. Keep all those things away, and I will tell you, once you are this side of the stage, life is really wonderful, very powerful, very unique. Not only you can become a beacon of hope for whoever comes in contact with you. Nimma samparkakke baruva prati vyaktiya badukanna belagisuva deepa aagtakkanta shaktiyanna ee padavi nimage kodutte, ee seve nimage odagisutte. So aadarinda this is a very good unique opportunity for you, and this institution has got a very long term vision. ಒಂದು ವರ್ಷದ್ದಾಗಲಿ ಅಥವಾ ಒಂದು ದಿನದ್ದಾಗಲಿ ಅಲ್ಲ, ಶಕ್ತಿವಂತ ವ್ಯಕ್ತಿಯನ್ನು ತಯಾರು ಮಾಡಬೇಕು ಅನ್ನೋದು ನಮ್ಮ ಕನಸು. ನೊಂದವರ ಬಾಳಿನಲ್ಲಿ ಭರವಸೆಯಾಗಬೇಕು ಅನ್ನೋದು ನಮ್ಮ ಕನಸು. ಒಬ್ಬ ವ್ಯಕ್ತಿ ನನ್ನಲ್ಲಿ ತಾಕತ್ತಿದೆ, ನನ್ನಲ್ಲಿ ಜ್ಞಾನ ಇದೆ, ನಾನು ಅವಕಾಶ ವಂಚಿತ, ನಾನು ದೌರ್ಜನ್ಯಕ್ಕೊಳಗಾದವನು, ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ, ಬದುಕಿನಲ್ಲಿ ನಾನು ಸಾಧನೆ ಮಾಡಬೇಕಾಗಿದೆ, ಇದು ಯಾವುದೋ ವ್ಯವಸ್ಥೆ ನನಗೆ ಸರಿ ಕಾಣ್ತಾ ಇಲ್ಲ, ನನಗೊಂದೋ ಅವಕಾಶ ಕೊಡಿ ಅಂದವರ ಜೊತೆ ನಿಲ್ಲಲಿಕ್ಕೆ ಕಟ್ಟಿದ ಸಂಸ್ಥೆ, ನಿಲ್ಲಲಿಕ್ಕೆ ಹಾಗಿರುವವರ ಜೊತೆ ನಿಲ್ಲಲಿಕ್ಕೆ ತಯಾರಿರುವವರ ಒಂದು ಸಂಸ್ಥೆ. ಆದ್ದರಿಂದ ನೀವು ಹಾಗಾಗಿ ಒಳ್ಳೆಯವರಾಗಿ, ಒಳ್ಳೆಯ ವ್ಯಕ್ತಿಗಳಾಗಿ, ಒಳ್ಳೆಯ ಅಧಿಕಾರಿಗಳಾಗಿ ಅಂತ ಹರಸ್ತಾ ಬಹಳ ಸಮಯವನ್ನು ತೆಗೆದುಕೊಂಡ್ವಿ. ಎರಡನೇ ವರ್ಷದ ಈ ಕೋರ್ಸ್ನ ಆರಂಭದ ಪೂರ್ವದಲ್ಲಿ ನಿಮ್ಮೆಲ್ಲರಿಗೂ ಸಲಹೆ, ಕೋವಿಡ್ ಮಹಾಮಾರಿ ಇಡೀ ಜಗತ್ತನ್ನು ನಲಗಿಸ್ತಾ ಇದೆ. ಮಾಸ್ಕ್ ಇಸ್ ದ ಓನ್ಲಿ ವ್ಯಾಕ್ಸಿನ್ ಅಂತ ಮಾನ್ಯ ಪ್ರಧಾನಮಂತ್ರಿಯವರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರತಿನಿತ್ಯ ನಾವು ಹೇಳ್ತಾನೆ ಇದ್ದೀವಿ. ದಯಮಾಡಿ ನಿಮ್ಮ ಸಂಪರ್ಕಕ್ಕೆ ಬರುವವರು ನೀವು ಎಲ್ಲರೂ ಮಾಸ್ಕನ್ನು ಧರಿಸಿ, ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಇಮ್ಯುನಿಟಿ ಬೆಳೆಯಲಿಕ್ಕೆ, ರೋಗ ನಿರೋಧಕ ಶಕ್ತಿ ಬೆಳೆಯಲಿಕ್ಕೆ ಹಿಂದಿನ ನಮ್ಮ ಪದ್ಧತಿಗಳಾಗಿರತಕ್ಕಂಥ ಬೆಳಗ್ಗೆದ್ದು ರಾಗಿ ಗಂಜಿ ಕುಡಿತಿದ್ದೀರಾ? ರಾಗಿ ಗಂಜಿ, ತುಳಸಿ, ಜೇನುತುಪ್ಪ, ಸ್ಟೀಮ್, ಇನ್ನಿತರೆ ಯಾವ್ಯಾವ ಮೊಳಕೆ ಕಾಳು ಅವನ್ನೆಲ್ಲ ತಿನ್ನೋದು, ಯೋಗ ಮಾಡೋದು, ಆರೋಗ್ಯವಾಗಿರುವುದನ್ನು ಕಾಯ್ದುಕೊಳ್ಳಿ. ವಯೋವೃದ್ಧರನ್ನು, ಮಕ್ಕಳನ್ನು ಜಾಗೃತವಾಗಿ ನೋಡಿಕೊಳ್ಳಿ. ಬರೀ ಸರ್ಕಾರಗಳೇ ಎಲ್ಲ ಯೋಜನೆಗಳನ್ನು ಮಾಡಬೇಕು ಅಂತ ಕಾಯ್ದೆ ನಿಮ್ಮಿಂದ ಆಗ್ತಕ್ಕಂಥ ಈ ಪ್ರಿವೆಂಟಿವ್ ಮೆಜರ್ಸ್, ಪ್ರಿಕಾಷನರಿ ಮೆಜರ್ಸ್ ಪ್ಲೀಸ್ ಇನಿಷಿಯೇಟ್ ಅಟ್ ಯುವರ್ ಲೆವೆಲ್. ಯು ವಿಲ್ ಬಿ ಅ ಒಪಿನಿಯನ್ ಮೇಕರ್ ಇನ್ ಯುವರ್ ಓನ್ ಫೀಲ್ಡ್, ಎಟ್ ಲೀಸ್ಟ್ ನಿಮ್ಮ ಮನೆಯಲ್ಲಿ, ಎಟ್ ಲೀಸ್ಟ್ ಇನ್ ಯುವರ್ ರೂಮ್, ಎಟ್ ಲೀಸ್ಟ್ ಇನ್ ದ ಲೊಕ್ಯಾಲಿಟಿ ವೇರ್ ಯು ಗೋ ಆ್ಯಂಡ್ ಹ್ಯಾವ್ ಕಪ್ ಆಫ್ ಟೀ ಎವ್ರಿ ಡೇ ಈವ್ನಿಂಗ್. ಯು ವಿಲ್ ಬಿ ಹ್ಯಾವಿಂಗ್ ಒನ್ ಪರ್ಟಿಕ್ಯುಲರ್ ವೇಟೇಜ್, ಸೊ ಪ್ಲೀಸ್ ಯೂಸ್ ಇಟ್, ಹಾಗೆ ಮಾಡಿ ಅಂತ ಹರಸ್ತಾ ಶುಭವಾಗಲಿ, ಒಳ್ಳೇದಾಗಲಿ. ಇಟ್ಸ್ ನಾಟ್ ಅ ಸ್ಪ್ರಿಂಟ್ UPSC, ಇಟ್ಸ್ ಅ ಮ್ಯಾರಥಾನ್. ಯು ಶುಡ್ ಹ್ಯಾವ್ ಪೇಷನ್ಸ್, ಯು ಶುಡ್ ಹ್ಯಾವ್ ಪೇಷನ್ಸ್. ಪೇಷನ್ಸ್ ನಿಮ್ಮದಾಗಲಿ, ಆ ಎಲ್ಲ ಕಲಿತಕ್ಕಂಥ ಗುಣಗಳು ನಿಮ್ಮಲ್ಲಿ ಬರಲಿ ಅಂತ ಹರಸ್ತಾ ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ತಾಯಿ ಚಾಮುಂಡಿ ಜಗದೋದ್ಧಾರಕ ಈಶ್ವರನ ಆಶೀರ್ವಾದ, ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಸದ್ವಿಚಾರಗಳೇ ನಿಮ್ಮನ್ನು ಆಳಲಿ, ಸದ್ವಿಚಾರಗಳೇ ನಿಮ್ಮನ್ನು ಮುನ್ನಡೆಸಲಿ. ವಿ ಆರ್ ಆಲ್ವೇಸ್ ದೇರ್ ಆ್ಯಂಡ್ ನೆವರ್ ಎವರ್ ಬಾದರ್ ಅಬೌಟ್ ನೆಗೆಟಿವ್ ಕಮೆಂಟ್ಸ್ ಅರೌಂಡ್ ಯು. ನಿಮ್ಮನ್ನು ನೋಡಿ ನಗೋರು ಇರ್ತಾರೆ, ಕಾಲೆಳೆಯೋರು ಇರ್ತಾರೆ, ಕಿಚಾಯಿಸೋರು ಇರ್ತಾರೆ. ಡೋಂಟ್ ಬಾದರ್, ಡ್ಯಾಮ್ ದ ವರ್ಲ್ಡ್ ಆ್ಯಂಡ್ ಜಸ್ಟ್ ಬಿ ವಾಟ್ ಎವರ್ ಯು ಆರ್ ಯುವರ್ ಸೆಲ್ಫ್. ಆ್ಯಂಡ್ ಅ ಡೇ ವಿಲ್ ಕಮ್ ವೆನ್ ಯು ವಿಲ್ ಬಿ ಹ್ಯಾವಿಂಗ್ ಅ ಪ್ಲೇಸ್ ಆಫ್ ಯುವರ್ ಏನದು, ಯು ವಿಲ್ ಹ್ಯಾವ್ ಅ ಪ್ಲೇಸ್ ಟು ಹೆಲ್ಪ್ ಸೋ ಮೆನಿ ನೀಡಿ ಪೀಪಲ್. ಸೊ ಅಷ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ ಎಲ್ಲ ಸಂಸ್ಥೆಯವರಿಗೆ ಮತ್ತು ತಯಾರು ಮಾಡಲಿಕ್ಕೆ ಶ್ರಮಿಸ್ತಾ ಇರತಕ್ಕಂಥ ನಮ್ಮ ಹುಡುಗರಾದ ವಿಶ್ವಾಸ್, ರಾಕೇಶ್, ಆಮೇಲೆ ಕೆಂಪರಾಜು, ಆಮೇಲೆ ಮತ್ತಾರಪ್ಪ ರಾಜೇಶ್, ಮತ್ತು ಹೊಸದಾಗಿ ಇಲ್ಲಿಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಶುಭವನ್ನು ಕೋರ್ತಾ ನಿಮ್ಮ ಬದುಕು ಸರ್ವ ಸನ್ಮಂಗಳವಾಗಲಿ ಅಂತ ಹರಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶುಭವಾಗಲಿ, ಧನ್ಯವಾದ.